ಹೆಸರಿನ ಮುಂದಿನ ಸುದ್ದಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಂಡ್ಯದ ರಾಜಕೀಯ ಚಟುವಟಿಕೆ ಗರಿಗೆ ದರದೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಮಂಡ್ಯ ಇಡೀ ದೇಶವನ್ನು ತಿರುಗಿ ನೋಡುವಂತೆ ಮಾಡಿತ್ತು ಆ ಚುನಾವಣೆ ಜೆಡಿಎಸ್ ಶಾಸಕಾಂಗ ನಾಯಕ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ವಿರುದ್ಧ ಹಿನಾಯವಾಗಿ ಸೋಲನ್ನು ಕಂಡಿದ್ದರು ಇದೀಗ ಈ ಸೋಲಿನ ಸೇಡಿಕೆ ಕಾಯುತ್ತಿರುವ ದಳಪತಿಗಳು ಈ ಬಾರಿ ಚುನಾವಣೆಗೆ ಹೆಚ್ಡಿಕೆ ಅಥವಾ ನಿಖಿಲ್ರನ್ನೇ ಕಣಕ್ಕಿಳಿಸಲು ಪ್ಲಾನ್ ಮಾಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಅಂದ ಹಾಗೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸುಮಲತೆಗೆ ಪರೋಕ್ಷವಾಗಿ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟಿತ್ತು ಅಲ್ಲದೆ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಏನಾಯಿ ಸೋಲ್ಕಂಡಿತ್ತು ಹೀಗಾಗಿ ಈ ಬಾರಿ ದೇವೇಗೌಡರ ಕುಟುಂಬಸ್ಥರನ್ನ ಕಣಕ್ಕಿಳಿಸಿ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಮಂಡ್ಯದ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಆಗಿದೆ ಮಂಡ್ಯದಲ್ಲಿ ಜೆಡಿಎಸ್ ಸಾಕಷ್ಟು ಬಲಿಷ್ಠವಾಗಿದೆ ಜೆಡಿಎಸ್ಗೆ ಬಿಜೆಪಿ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವ ಸಾಧ್ಯತೆ ಇದೆ ಹೀಗಾಗಿ ನಿಖಿಲ್ ಅಥವಾ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ ಈ ಮಧ್ಯೆ ಮಂಡ್ಯ ಪಿ ನಾಯಕರು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಜಿಲ್ಲೆಯ ರಾಜಕೀಯ ಬಗ್ಗೆ ಹಾಗೂ ಚರ್ಚೆ ನಡೆಸಿದ್ದಾರೆ ಜಿಲ್ಲೆಯ ಜೆಡಿಎಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯವಿದೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಅದು ಸಮಸ್ಯೆಗಳನ್ನ ಹೇಳ್ಕಂಡ್ರ ಒಟ್ಟಿನಲ್ಲಿ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಗೆಲುವನ್ನು ಸೋತಲ್ಲಿಂದಲೇ ತಗೋಬೇಕು ಇದು ಹೊಸ ಲೆಕ್ಕಾಚಾರ ಹಳೆ ಗಾದೆ ಮಾತು ಇದೀಗ ನಿಖಿಲ್ ಕುಮಾರಸ್ವಾಮಿಯವರು ಅಥವಾ ಜೆಡಿಎಸ್ ಎಲ್ ಸೋತಿದ್ದು ಅಲ್ಲಿಂದನೆ ಗೆಲುವನ್ನು ದಾಖಲಿಸಬೇಕು ಸುಮಲತಾ ಅವರಿಗೆ ಅವಕಾಶ ಸಿಗುತ್ತೋ ಸುಮಲತಾ ಅವರು ಮಂಡ್ಯ ಗೌಡ್ತಿಯಾಗಿ ಅಲ್ಲೇ ಸ್ಪರ್ಧಿಸ್ತಾರೋ ಅಥವಾ ಕಾಂಗ್ರೆಸ್ ಕಡೆಗೆ ಬರ್ತಾರೋ ಅಥವಾ ಬಿ ಜೆ ಪಿ ಮಾತನ್ನು ಕೇಳಕ ಕೇಳ್ಕೊಂಡು ಬೆಂಗಳೂರು ಕಡೆಗೆ ಹೆಜ್ಜೆ ಹಾಕ್ತಾರೋ ಅಥವಾ ಇಲ್ಲ ನನಗೆ ರಾಜಕೀಯ ಮಂಡ್ಯ ಮುಖ್ಯ ಅಂತ ಅಲ್ಲೇ ಉಳ್ಕೊತಾರೋ ಎಲ್ಲವೂ ಕೂಡ ಸುಮಲತಾ ಅವರ ಮೇಲೆ ನಿರ್ಧಾರ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಸುಮಲತಾ ಅವರು ಮಾಡಿದಂಥ ಪ್ರತಿಯೊಂದು ಭಾಷಣಗಳು ಕೂಡ ಮತದಾರರಿಗೆ ನೆನಪಿದೆ ಬೆಂಗಳೂರಿಗೆ ಬಂದುಬಿಟ್ರೆ ಬರೀ ಅಧಿಕಾರಕ್ಕಾಗಿ ಬಂದರು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಗೆದ್ರು ಏನು ಪ್ರಯೋಜನ ಅಂತ ಬಿ ಜೆ ಪಿ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಏನು ಮಾಡಬೇಕು ಈ ಸುಮಲತಾ ಅವ್ರಿಗೆ ಇವೆಲ್ಲ ಲೆಕ್ಕಾಚಾರದ ನಡುವೆ ಮಂಡ್ಯದಿಂದ ಸ್ಪರ್ಧಿಸಬೇಕು ಅಥವಾ ರಾಜಕೀಯದಿಂದ ಹಿಂದೆ ಸರಿಬೇಕು ಪಕ್ಷೇತರವಾಗಿ ಮಂಡ್ಯದಿಂದ ಸ್ಪರ್ಧಿಸ್ತಾರೆ ತುಂಬ ಲೆಕ್ಕಾಚಾರಗಳಿದೆ ಇದು ಒಂದು ಕಡೆ ಸುಮಲತಾ ಅವ್ರಿಗಾದರೆ ಇನ್ನೊಂದು ಕಡೆ ಕುಮಾರಸ್ವಾಮಿಯವ್ರ ಕುಟುಂಬಕ್ಕೆ ಅಂದರೆ ದೇವೇಗೌಡರ ಕುಟುಂಬಕ್ಕೆ ಎಲ್ಲಿ ಸೂತ್ರ ಅಲ್ಲಿಂದಲೇ ಗೆಲುವನ್ನು ದಾಖಲಿಸ್ಬೇಕು ಅನ್ನೋ ಲೆಕ್ಕಾಚಾರ ಈ ಬಗ್ಗೆ ಕೂಡ ಅವರು ಮಂಡ್ಯದಿಂದಲೇ ಸ್ಪರ್ಧಿಸಬೇಕು ಅಂತ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ